ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಆದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರ್ತಿ ಅಂತೂ ನೀವು ಮಾಡಿದ್ರೆ ಖಂಡಿತ ವಾರದಲ್ಲಿ ಒಮ್ಮೆನಾದ್ರೂ ಈ ರೆಸಿಪಿನ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಒಮ್ಮೆ ನೀವು ಇದನ್ನ ಮಾಡಿದ್ರೆ ನಿಮ್ಮ ಫೇವ್ರೇಟ್ ರೆಸಿಪಿ ಆಗುತ್ತಿದ್ದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಒಲೆ ಮೇಲೆ ಒಂದು ಸಾಸ್ ಪ್ಯಾನ್ ಅನ್ನ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ದಪ್ಪ ದಪ್ಪವಾಗಿನೇ ಕಟ್ ಮಾಡಿ ಹಾಕೊಳ್ಳಿ. ನಾನು ಈ ವಿಡಿಯೋನ ತುಂಬಾನೇ ಅರ್ಜೆಂಟಲ್ಲಿ ಮಾಡಿದೆ, ನಮಗೆ ಬೇರೆ ಕಡೆ ಹೊರಗಡೆ ಹೋಗೋದಕ್ಕಿತ್ತು. ಅದಕ್ಕೋಸ್ಕರ ಈರುಳ್ಳಿಯನ್ನ ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷ ಫ್ರೈ ಮಾಡಿದ ನಂತರ 1 ಟೀಸ್ಪೂನ್ ಆಗುವಷ್ಟು ಜಜ್ಜಿ ಇಟ್ಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತಕ್ಷಣಕ್ಕೆ ತಯಾರಿಸ್ಬಿಟ್ಟು. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಕೂಡ ಬಳಸಬಹುದು. ಮೀಡಿಯಂ ಫ್ಲೇಮ್ನಲ್ಲಿ ಅದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದಾದ ನಂತರ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಅನ್ನ ನಾನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪುಗೆ ಉರಿದಿರುವಂತಹ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಇದನ್ನ 1-2 ನಿಮಿಷ ಬೇಯಿಸ್ಕೊಳ್ಳಿ ತರಕಾರಿನ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೂ 1/2 ಟೀಸ್ಪೂನ್ ಗರಂ ಮಸಾಲ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಇದಕ್ಕೆ 1 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿ 1 ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು. ನೋಡಿ, ಈ ರೀತಿ ತರಕಾರಿ ಅರ್ಧ ಭಾಗದಷ್ಟು ಬೆಂದಿದೆ ಅಷ್ಟರೊಳಗಡೆನೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಾದ್ರೆ ಮೊಸರು ಬಳಸೋದು ಬೇಡ ಅಂದ್ರೆ ನೀವು ಟೊಮೆಟೊನ ಕೂಡ ಕಟ್ ಮಾಡಿ ಹಾಕೊಳ್ಬಹುದು. ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ತಯಾರಿಸಿ ಇಟ್ಕೊಂಡಂತಹ ಮಸಾಲಾನೇ ಹಾಕೊಳ್ಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ 1/4 ಕ್ವಾಂಟಿಟಿ ಈ ಮಸಾಲೆ 1/4 ಕ್ವಾಂಟಿಟಿಯನ್ನ ಒಂದ್ ಸಣ್ಣ ಬೌಲ್ಗೆ ತೆಗೆದುಕೊಳ್ಳಿ. ನೋಡಿ, ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ನಲ್ವಾ, ಆ ರೀತಿ ತೆಗೆದುಕೊಂಡು ನಾನೀಗ ಬಾಸುಮತಿ ಅಕ್ಕಿನ 1 ಗ್ಲಾಸ್ ಆಗುವಷ್ಟು ಬಾಸುಮತಿ ಅಕ್ಕಿನ 1/2 ಗಂಟೆ ನೆನೆಸಿ ಅದಕ್ಕೆ ಉಪ್ಪು ಮತ್ತು 1 ಲೀಟರ್ ಆಗುವಷ್ಟು ನೀರು, 1 ಟೀಸ್ಪೂನ್ ಚಹಾ ಜೀರಾ ಇರುತ್ತೆ ನೋಡಿ ಅದು, ಮತ್ತೆ 2 ಏಲಕ್ಕಿ, 2 ಲವಂಗ, 1 ಇಂಚ್ ಆಗುವಷ್ಟು ಚಕ್ಕೆನ ಹಾಕಿ 0.25% ಆಗುವಷ್ಟು ಬೇಯಿಸಿ ಇಟ್ಕೊಂಡಿದ್ದೆ. ಅಂದ್ರೆ 90% ನಾನು ಬೇಯಿಸಿದ್ದೆ ಫ್ರೆಂಡ್ಸ್. ಅದನ್ನೀಗ 1 ಲೇಯರ್ ಹಾಕಿ ಮಸಾಲೆನ ಹಾಕೊಳ್ಳಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರುವಂತಹ ಈರುಳ್ಳಿ, ಗೋಡಂಬಿನ ಹಾಕೊಂಡಿದ್ದೀನಿ. 1 ಲೇಯರ್ ಅನ್ನನ ಹಾಕೊಳ್ಳಿ ಈ ರೀತಿ ಮಸಾಲೆ ಹಾಕ್ಬಿಟ್ಟು. ಈಗ ಅದೇ ರೀತಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದಾದ ನಂತರ ನಾನು ಅರಿಶಿನ ಪುಡಿ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಇರುತ್ತೆ ನೋಡಿ, ಅದನ್ನ 1/4 ಟೀಸ್ಪೂನ್ ಆಗುವಷ್ಟು ನೀರಲ್ಲಿ ಕಲಸಿಟ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ಕೊನೆಯದಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕೊಂಡು ಬಾಳೆ ಎಲೆನ ಈ ರೀತಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಬಾಳೆ ಎಲೆ ನಿಮ್ಮ ಹತ್ರ ಇಲ್ಲ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಹಿಟ್ಟನ್ನ ಕಲಸಿ ಕೂಡ ಕ್ಲೋಸ್ ಮಾಡ್ಕೊಳ್ಬಹುದು. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಾದ್ರೂ ಪರವಾಗಿಲ್ಲ. ನಾನು ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ 10-15 ನಿಮಿಷ ಇದನ್ನ ಅಬೆನಲ್ಲಿ ಅಂದ್ರೆ ದಮ್ ಮಾಡ್ಕೊಳ್ಬೇಕು. ನಾನು 15 ನಿಮಿಷ ದಮ್ ಮಾಡಿದ ನಂತರ ಈ ರೀತಿ ತೆಗೆದ್ಬಿಟ್ಟು ಬೇರೊಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ದಮ್ ಮಾಡೋದಕ್ಕೆ ನಾವು ಬಾಳೆ ಎಲೆನ ಮುಚ್ತೀವಲ್ವಾ, ಅದನ್ನ ಬಾಡಿಸ್ಬಿಟ್ಟು ಮಾತ್ರನೇ ಮುಚ್ಚಬೇಕು. ಗೊತ್ತಿದ್ರೆ ನಿಮ್ಗೆ ಖಂಡಿತ ಪರವಾಗಿಲ್ಲ, ಗೊತ್ತಿಲ್ಲದೆ ಇರೋರು ಆದ್ರೆ ಹಾಗೆ ಮುಚ್ಚಿದ್ರೆ ಅದು ಮುರಿದೋಗುತ್ತೆ, ಅಂದ್ರೆ ಬಾಳೆ ಎಲೆ ಹರಿದೋಗ್ಬಿಡುತ್ತೆ. ನೋಡಿ, ರುಚಿಯಾದಂತಹ ವೆಜಿಟೇಬಲ್ ದಮ್ ಬಿರಿಯಾನಿ ಈಗ ರೆಡಿ ಆಗಿದೆ. ಇದು ನನ್ನ ಫೇವ್ರೇಟ್ ರೆಸಿಪಿನೇ, ತುಂಬಾನೇ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ವೆಜಿಟೇಬಲ್ಸ್ ನೀವು ಬೇಕಾದ್ರೆ ನಿಮ್ಗೆ ಇಷ್ಟ ಇರೋದನ್ನೆಲ್ಲ ಬಳಸ್ಬೋದು. ನಾನಿಲ್ಲಿ ಆಲೂಗೆಡ್ಡೆ, ಕ್ಯಾರೆಟ್ ಅನ್ನ ಮಾತ್ರ ಬಳಸಿರೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.